ರಾಜ್ಯ ಗುತ್ತಿಗೆದಾರರ ಜೊತೆ ಇವತ್ತು ಸಿ ಸಿದ್ದರಾಮಯ್ಯ ಸಭೆಯನ್ನು ಮಾಡ್ತಾ ಇದ್ದಾರೆ ಸೊ ಇವತ್ತು ರಾಜ್ಯ ಗುತ್ತಿಗೆದಾರರ ಸಂಘದ ಜೊತೆ ಸಿಎಂ ಸಭೆಯನ್ನು ಮಾಡ್ತಾರೆ ಕೆಲವೇ ಕ್ಷಣಗಳಲ್ಲಿ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಸಭೆ ಆರಂಭ ಆಗತ್ತೆ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಬಾಕಿ ಬಿಲ್ ಬಿಡುಗಡೆ ವಿಚಾರವಾಗಿ ಸಿಎಂ ಜೊತೆ ಚರ್ಚೆ ನಡೆಯುವಂಥ ಎಲ್ಲ ಸಾಧ್ಯತೆ ಇದೆ ಹಾಗಾಗಿ ಸೊ ನಿನ್ನೆ ಇದೇ ವಿಚಾರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಂಪಣ್ಣ ಅವರು ಕೂಡ ಸುದ್ದಿಗೋಷ್ಠಿಯನ್ನು ನಡೆಸಿ ನಮಗೆ ಬಾಕಿ ಬಿಲ್ ಬಿಡುಗಡೆ ಮಾಡಲೇಬೇಕು ಇಲ್ಲ ಅಂತಂದರೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸೊ ಅದಾದ ನಂತರ ಇವತ್ತು ಸಿಎಂ ಜೊತೆಗೆ ಈ ಸಭೆ ನಡೀತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿ ಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ಆರಂಭ ಆಗುತ್ತೆ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಬಾಕಿ ಬಿಲ್ ಬಿಡುಗಡೆಯ ವಿಚಾರವಾಗಿ ಸಿಎಂ ಜೊತೆ ಚರ್ಚೆಯನ್ನು ಮಾಡಲಾಗುತ್ತೆ ಹಾಗಾದರೆ ಗುತ್ತಿಗೆದಾರರ ಬಿಲ್ ಕದನಕ್ಕೆ ಫುಲ್ ಸ್ಟಾಪ್ ಬೀಳುತ್ತಾ ಅನ್ನುವಂಥ ಕಾತುರ ಈಗಾಗಲೇ ಅಟ್ಲೀಸ್ಟ್ ನಮಗೆ ಎಲ್ಲ ಬಿಲ್ ಪಾಸ್ ಮಾಡಿಲ್ಲ ಅಂತಂದ್ರೂ ಐವತ್ತರಷ್ಟು ಶೇಕಡ ಐವತ್ತರಷ್ಟು ಬಿಲ್ ಪಾಸ್ ಮಾಡಲೇಬೇಕು ಬಿಲ್ ನೀಡಲೇಬೇಕು ಅಂತೇಳಿ ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆ ಆಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿ ಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ಆರಂಭ ಆಗುತ್ತೆ ಸೊ ಇವತ್ತು ರಾಜ್ಯ ಗುತ್ತಿಗೆದಾರರ ಸಂಘದ ಜೊತೆ ಸಿ ಎಂ ಸಭೆಯನ್ನು ಮಾಡ್ತಾರೆ ಸೊ ರಾಜ್ಯ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಕೆಂಪಣ್ಣ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ನಿನ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದರೂ ರಾಜ್ಯ ಸರ್ಕಾರಕ್ಕೆ ಸರಿಯಾದ ರೀತಿಯಲ್ಲಿ ಬಿಲ್ ಪಾಸ್ ಆಗ್ತಾ ಇಲ್ಲ ಅಂತೆ ಸೊ ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದೀರ್ಘವಾಗಿ ಚರ್ಚೆ ಆಗುತ್ತೆ ಸಿ ಜೊತೆ ಚರ್ಚೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಸೊ ಬಾಕಿ ಬಿಲ್ ಬಿಡುಗಡೆಯ ವಿಚಾರವಾಗಿ ಸಿ ಜೊತೆ ಚರ್ಚೆಯನ್ನು ಮಾಡಲಾಗತ್ತೆ ಗುತ್ತಿಗೆದಾರರ ಬಿಲ್ ಕದನಕ್ಕೆ ಬ್ರೇಕ್ ಬೀಳತ್ತಾ ಫುಲ್ ಸ್ಟಾಪ್ ನೀಡುತ್ತಾ ಸಿ ಎಂ ಸಿದ್ದರಾಮಯ್ಯವರು ಕೂಡ ಇದಕ್ಕೆಲ್ಲದಕ್ಕೂ ಕೂಡ ಬ್ರೇಕ್ ಕೊಡ್ತಾರೆ ಅನ್ನುವಂಥ ಕುತೂಹಲ ಕಾತುರ ಸಹಜವಾಗಿ ಇದ್ದೇ ಇರುತ್ತೆ ಸೊ ಶೇಕಡ ಐವತ್ತರಷ್ಟು ಬಿಲ್ ಬಿಡುಗಡೆ ಆಗಲೇಬೇಕು ಅಂಥೇಳಿ ಸೊ ಹಾಗಾಗಿ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಬಾರಿ ಬಿ ಜೆ ಪಿ ಇರುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾಗಿ ಆರೋಪವನ್ನು ಮಾಡಿದರು ಆ ಒಂದು ಆರೋಪ ರಾಜಕೀಯವಾಗಿ ಪಡೆದುಕೊಳ್ಳಿತ್ತು ಸೊ ಇದಾದ ನಂತರ ಮನೆ ಬೆಳಗಾವಿಯಲ್ಲೂ ಕೂಡ ಕಚೇರಿಯ ಮುಂಭಾಗದಲ್ಲಿ ಗುತ್ತಿಗೆದಾರ ಆತ್ಮಹತ್ಯೆ ಮಾಡೋಕ್ಕೆ ಪ್ರಯತ್ನವನ್ನು ಕೂಡ ಮಾಡಿದರು ಅದಾದ ನಂತರ ಈಗ ಕೆಂಪಣ್ಣ ಅವರು ನಿನ್ನೆ ಸುದ್ದಿಗೋಷ್ಠಿಯನ್ನು ನಡೆಸಿ ಸ್ಫೋಟಕವಾಗಿರುವಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಹತ್ತು ಸಾವಿರ ಕೋಟಿಯನ್ನು ಬಿಡುಗಡೆ ಮಾಡಲೇಬೇಕು ಅಂಥೇಳಿ ಇಲ್ಲ ಅಂತಂದರೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂಥೇಳಿ ಇದರ ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿ ಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಸಭೆ ಆರಂಭ ಆಗತ್ತೆ ಸಿ ಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಸಭೆ ಇದು ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಬಾಕಿ ಬಿಲ್ ಬಿಡುಗಡೆಯ ವಿಚಾರವಾಗಿ ಸುದೀರ್ಘವಾಗಿ ಚರ್ಚೆ ಆಗುತ್ತೆ ಎಸ್ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಫೋನ್ ಸಂಪರ್ಕದಲ್ಲಿದ್ದ ರಾಜಪ್ಪ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಸಭೆ ಆರಂಭ ಆಗತ್ತೆ ಸೊ ಈ ಒಂದು ಬಿಲ್ ಕದನಕ್ಕೆ ಫುಲ್ ಸ್ಟಾಪ್ ನೀಡಬಹುದಾ ಏನೆಲ್ಲ ಚರ್ಚೆ ಆಗ ಆಗಬಹುದು ಎಸ್ ರಾಜ್ಯ ಗುತ್ತಿಗೆದಾರರ ಸಂಘದ ಜೊತೆ ಸಿ ಎಂ ಸಭೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಸಭೆ ಆರಂಭ ಆಗತ್ತೆ ನಿನ್ನೆ ಸುದ್ದಿಗೋಷ್ಠಿಯನ್ನು ನಡೆಸಿದರು ಕೆಂಪಣ್ಣವರು ಬಾಕಿ ಬಿಲ್ ಬರಲೇಬೇಕು ನೀವು ನೂರರಷ್ಟು ಅಂದರೆ ಬಾಕಿ ಇರುವಂತಹ ಎಲ್ಲ ಬಿಲ್ಲನ್ನು ನೀವು ಕೊಟ್ಟಿಲ್ಲ ಅಂಥದ್ರೂ ಪರವಾಗಿಲ್ಲ ಐವತ್ತರಷ್ಟು ಶೇಕಡ ಐವತ್ತರಷ್ಟು ಬಾಕಿ ಬಿಲ್ ನೀಡಲೇಬೇಕು ನೀವು ಬಾಕಿ ಬಿಲ್ನ ಬ ಪಾಸ್ ಮಾಡಲೇಬೇಕು ಅಂತೇಳಿ ಅಂದರೆ ಹತ್ತು ಸಾವಿರ ಕೋಟಿ ನೀಡಬೇಕು ಅಂತೇಳಿ ಸೊ ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸುದ್ದಿಗೋಷ್ಠಿಯನ್ನು ನಡೆಸಿದರು ಆ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟರು ಈ ರೀತಿಯಾಗಿ ಗುತ್ತಿಗೆದಾರರಿಗೆ ಸಂಬಂಧಪಟ್ಟಂತೆ ಬಾಕಿ ಬಿಲ್ ಏನಿದೆಯಲ್ಲ ಅದು ಅನುದಾನ ಬಂದಿಲ್ಲ ಅಂತಂದರೆ ಬಾಕಿ ಬಿಲ್ ಬಿಡುಗಡೆ ಆಗಿಲ್ಲ ಅಂತಂದರೆ ನಾವು ಉಗ್ರವಾಗಿ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದರು ರಾಜ್ಯ ಸರ್ಕಾರಕ್ಕೆ ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು ಅದೆಲ್ಲೂ ಕೂಡ ಬಗೆಹರಿಸುತ್ತೆ ಬಗೆ ಬಗೆಹರಿಸ್ತೀವಿ ಅಂಥೇಳಿ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ರಲ್ಲ ಅದೇ ರೀತಿಯಾಗಿ ಇವತ್ತು ಸಿ ಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ಆಗ್ತಾ ಇದೆ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಸಹಜವಾಗಿ ಇಂಥ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ ಎಷ್ಟು ವರ್ಷಗಳಿಂದ ಬಾಕಿ ಬಿಲ್ ಇದೆ ಎಷ್ಟು ವರ್ಷಗಳಿಂದ ಇವರಿಗೆ ಹಣವನ್ನು ಬರಬೇಕು ಎಷ್ಟು ಬಿಡುಗಡೆ ಆಗಬೇಕು ಎಷ್ಟು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇದೆಲ್ಲವೂ ಕೂಡ ಚರ್ಚೆ ಆಗುತ್ತೆ ಸದ್ಯ ಕೆಂಪಣವರ ವಾದ ಏನು ಅಂತಂದರೆ ಹತ್ತು ಸಾವಿರ ಕೋಟಿಯನ್ನು ಇವಾಗ ಬಿಡಲೇಬೇಕು ಅಂದರೆ ಇವಾಗ ಪಾಸ್ ಮಾಡಲೇಬೇಕು ಆ ಬಿಲ್ಲನ್ನು ಅಂತೇಳಿ ಇಪ್ಪತ್ತು ಸಾವಿರ ಕೋಟಿ ಬರಬೇಕು ಅದರಲ್ಲಿ ಫಿಫ್ಟಿ ಅಂದರೆ ಶೇಕಡ ಐವತ್ತರಷ್ಟು ಬರಬೇಕು ಅಂತೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಅವರು ಇವತ್ತು ಸಭೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಈ ಸಭೆಯಲ್ಲಿ ಕೆಂಪಣ್ಣ ಗುತ್ತಿಗೆದಾರರ ಅಧ್ಯಕ್ಷ ಅಂದರೆ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಕೆಂಪಣ್ಣವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸೊ ಸುದೀರ್ಘವಾಗಿ ಚರ್ಚೆ ಆಗುತ್ತೆ ಈ ಬಿಲ್ ವಿಚಾರವಾಗಿ ಗುತ್ತಿಗೆದಾರರ ವಿಚಾರವಾಗಿ ಮೊನ್ನೆ ಬೆಳಗಾವಿಯಲ್ಲೂ ಕೂಡ ಒಂದು ಇಂಥದೇ ಘಟನೆ ಆಯಿತು ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಇಡೀ ಕುಟುಂಬವನ್ನು ಕರ್ಕೊಂಡು ಆತ್ಮಹತ್ಯೆ ಮಾಡೋದಕ್ಕೆ ಯತ್ನಿಸಿದರು ತಕ್ಷಣ ಅಲ್ಲಿರುವಂಥ ಅಧಿಕಾರಿಗಳು ಬಂದು ಆತನನ್ನು ತಡೆದರು ಸೊ ಇದೆಲ್ಲ ಸಮಸ್ಯೆ ಆಗ್ತಾ ಇದೆ ನಮಗೆ ಸಾಲ ಸೋಲವನ್ನು ಮಾಡಿ ಎಲ್ಲ ಕಾಮಗಾರಿ ಆದಮೇಲೂ ಕೂಡ ನೀವು ಯಾಕೆ ಬಿಲ್ ಪಾಸ್ ಮಾಡ್ತಾ ಇಲ್ಲ ಅಂತೇಳಿ ಈ ಹಿಂದೆ ಬಿ ಜೆ ಪಿ ಮೇಲೆ ಆರೋಪವನ್ನು ಮಾಡಲಾಗಿತ್ತು ಫಾರ್ಟಿ ಪರ್ಸೆಂಟ್ ಅಂತೇಳಿ ನಲವತ್ತು ಪರ್ಸೆಂಟ್ ಸರ್ಕಾರ ಗುತ್ತಿಗೆದಾರರಿಗೂ ಗುತ್ತಿಗೆದಾರರು ಬೇರೆ ಅಧಿಕಾರಿಗಳಿಗೆ ನಲವತ್ತು ಪರ್ಸೆಂಟ್ ಕೊಡಬೇಕಾಗತ್ತೆ ನಲವತ್ತಲ್ಲ ಐವತ್ತಲ್ಲ ಅರವತ್ತು ಎಪ್ಪತ್ತು ತನಕ ಹೋಯಿತು ಅದು ಸೊ ಹಾಗಾಗಿ ಇದಕ್ಕೆ ರಾಜ್ಯ ಸರ್ಕಾರ ಏನು ಉತ್ತರ ಕೊಡ್ರದ ಕೊಡುತ್ತೆ ಅನ್ನೋದು ಬಹಳ ಕುತೂಹಲ ಇರುವಂಥದ್ದು ಈ ಹಿಂದೆ ಇದನ್ನು ರಾಜಕೀಯವಾಗಿ ಕಾಂಗ್ರೆಸ್ ನಾಯಕರು ಕೂಡ ಇದನ್ನು ಬಳಸಿಕೊಂಡ್ರು ಬಟ್ ಈ ಈ ಒಂದು ಪ್ರಶ್ನೆಗಳಿಗೆ ಇವರ ಉತ್ತರ ಏನಿರುತ್ತೆ ಕಳೆದ ಬಾರಿ ಕೆಂಪಣ್ಣ ಸಿ ಎಂ ಸಿದ್ದರಾಮಯ್ಯನವರ ಜೊತೆಗೂಡಿ ಸುದ್ದಿಗೋಷ್ಠಿಯನ್ನು ಮಾತನಾಡಿದರು ಸೊ ಈಗ ಈ ಒಂದು ಆರೋಪಕ್ಕೆ ಉತ್ತರ ಏನು ಸಿಗುತ್ತೆ ಅಂತೇಳಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಸಭೆ ಆರಂಭ ಆಗುತ್ತೆ ನಾಯಕರ ಆಗಮನ ಆಗ್ತಾ ಇದೆ ದೃಶ್ಯವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿ ಎಂ ಕೃಷ್ಣ ಕಚೇರಿ ಕೃಷ್ಣಾದಲ್ಲಿ ಈ ಸಭೆ ಆರಂಭ ಆಗುತ್ತೆ ಎಸ್ ದೃಶ್ಯವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ರಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಅವರು ಕೂಡ ಬರ್ತಾ ಇದ್ದಾರೆ ಈ ಸಭೆಗೆ ಅವರು ಭಾಗಿಯಾಗ್ತಾರೆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗತ್ತೆ ಏನೆಲ್ಲ ಚರ್ಚೆ ಮಾಡಬೇಕು ಎಲ್ಲವನ್ನ ತೆಗೆದುಕೊಂಡು ಬಂದಿ ಬಂದಿದ್ದಾರೆ ಯಾವ ರೀತಿಯಾಗಿ ಏನೆಲ್ಲ ಸಮಸ್ಯೆ ಆಗಿದೆ ಇವರಿಗೆ ಎಷ್ಟು ವರ್ಷದ ಬಿಲ್ ಬರಬೇಕು ಎಲ್ಲೆಲ್ಲಿ ಕಾಮಗಾರಿ ಆಗಿದೆ ಕಾಮಗಾರಿ ಆಗಿಲ್ವಾ ಹೇಗೆ ಏನು ಎತ್ತ ಸೊ ಇದೆಲ್ಲೂ ಕೂಡ ಚರ್ಚೆ ಆಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಬರಬೇಕು ಸಿ ಎಂ ಸಿದ್ದರಾಮಯ್ಯವರು ಬಂದರೆ ಈ ಒಂದು ಸಭೆ ಆರಂಭ ಆಗತ್ತೆ ರಾಜ್ಯ ಗುತ್ತಿಗೆದಾರರ ಸಂಘದ ಜೊತೆ ಸಿ ಎಂ ಸಿದ್ದರಾಮಯ್ಯ ಸಭೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಕಾರಣ ಕಳೆದ ಒಂದು ವಾರದಿಂದ ಇದೇ ವಿಚಾರ ಇದೇ ಹೈಲೈಟ್ ಆಗಿತ್ತು ಇದೇ ವಿಚಾರ ಹೈಲೈಟ್ ಆಗಿತ್ತು ಈ ಗುತ್ತಿಗೆದಾರರ ವಿಚಾರವಾಗಿ ಸೊ ಹಾಗಾಗಿ ಏನಿಲ್ಲ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು ಅದೆಲ್ಲವನ್ನು ಕೂಡ ನಾವು ಬಗೆಹರಿಸ್ತೀವಿ ಅಂತೇಳಿ ಸೊ ಹಾಗಾದರೆ ಈ ಒಂದು ಸಭೆಯಲ್ಲಿ ಎಲ್ಲ ಗೊಂದಲ ಏನು ನಡೀತಾ ಇದೆಯಲ್ಲ ಈ ಕದನ ಗೊಂದಲಕ್ಕೆ ಫುಲ್ ಸ್ಟಾಪ್ ನೀಡ್ತಾರಾ ಸಿ ಎಂ ಸಿದ್ದರಾಮಯ್ಯ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ ಎಷ್ಟು ಬಿಡುಗಡೆ ಆಗುತ್ತೆ ಎಷ್ಟರ ಮಟ್ಟಿಗೆ ಇವರು ಬಿಲ್ಲನ್ನು ಪಾಸ್ ಮಾಡ್ತಾರೆ ಅಂಥೇಳಿ ಈಗಾಗಲೇ ಕೆಂಪಣ್ಣವರು ಭಾಳ ಗಂಭೀರ ಆರೋಪವನ್ನು ಮಾಡಿದರು ನಾವು ಕಷ್ಟದಲ್ಲಿದ್ದೇವೆ ಅದು ಅದನ್ನು ಒಪ್ಕೊಂಡಿದ್ರು ಅವರು ಅದೇ ವಿಚಾರವಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ನೀನೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಹೋರಾಟ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತೀವಿ ಅಂತೇಳಿ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ ಅಂತೇಳಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಭೆ ಆಗ್ತಾ ಇದೆ ನಿನ್ನೆ ಹೋರಾಟದ ಎಚ್ಚರಿಕೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅವ್ರನ್ನ ಕರೆಸಿ ಯಾಕಪ್ಪ ಹೋರಾಟ ಮಾಡ್ತೀರಾ ಏನು ಸಮಸ್ಯೆ ಇದೆ ಏನು ಬೇಕು ಎಷ್ಟು ಬೇಕು ಎಲ್ಲಿದೆ ಎಲ್ಲೆಲ್ಲಿ ಕಾಮಗಾರಿ ಆಗಿದೆ ಎಲ್ಲೆಲ್ಲಿ ಆಗಬೇಕು ಎಷ್ಟು ದುಡ್ಡು ಬರಬೇಕು ಎಷ್ಟು ಕೋಟಿ ಕೊಡಬೇಕು ಈಗ ಸದ್ಯಕ್ಕೆ ಎಷ್ಟು ಕೋಟಿ ಕೊಡೋಕ್ಕಾಗತ್ತೆ ಇದೆಲ್ಲ ಚರ್ಚೆ ಆಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿ ಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಸಭೆ ಆರಂಭ ಆಗತ್ತೆ ಈಗಾಗಲೇ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಅವರು ಕೂಡ ಈ ಸಭೆಗೆ ಬಂದಿದ್ದಾರೆ ಸೊ ಇನ್ನೇನು ಸಿ ಎಂ ಸಿದ್ದರಾಮಯ್ಯವರು ಬರ್ತಾರೆ ಈ ಸಭೆ ಆರಂಭ ಆಗುತ್ತೆ ಸಹಜವಾಗಿ ಈ ಬಾಕಿ ಬಿಲ್ ಬಿಡು ಬಿಡುಗಡೆಯ ವಿಚಾರವಾಗಿ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಲಾಗತ್ತೆ ಸೊ ಎಲ್ರಿಗೂ ಕೂಡ ಅಂದರೆ ಎಲ್ಲ ಗುತ್ತಿಗೆದಾರರಿಗೂ ಕೂಡ ಸಮಾಧಾನಕರ ಸುದ್ದಿ ಇರಬಹುದು ಯಾಕೆಂದರೆ ಈ ಒಂದು ಕದನಕ್ಕೆ ಅಥವಾ ಈ ಒಂದು ಗೊಂದಲಕ್ಕೆ ಫುಲ್ ಸ್ಟಾಪ್ ನೀಡ್ತಾರಾ ಅಥವಾ ನೀಡಲ್ವಾ ಅಥವಾ ಹೇಗೆಲ್ಲ ಚರ್ಚೆ ಆಗತ್ತೆ ಅನ್ನೋದ್ರ ಬಗ್ಗೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ